ಅದೇ ರೀತಿ ಅಜ್ಜನಿಗೆ ಪ್ರಿಯವಾದದ್ದು ಅಗೇಲ ಸೇವೆ ಅಂತ ಹೇಳಿ ಎಲ್ಲಾ ಕಡೆ ಹೇಳ್ತಾರೆ. ಅಗೇಲ ಸೇವೆ ದಿನ ನಾವು ಈ ನಾವು ಮುಳ್ಳುಗುಟ್ಟೆ ಕ್ಷೇತ್ರದಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಹರಕೆಗಾಗಿ ಹರಕೆಗೋಸ್ಕರ ಆದ್ರೆ ಹರಕೆ ಆಗದೆ ನಾನು ಅಗೇಲ ಸೇವೆ ಬಳಸಲಿಕ್ಕೆ ಬಿಡೋದಿಲ್ಲ. ನಂದು ಮತ್ತೆ ಅಜ್ಜನಿಗೆ ನಾನು ಅಂತ ಹೇಳಿ ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗೆ ಶಕ್ತಿ ಇದ್ದಾಗಲ್ಲ ಅಂದ್ರೆ ಅಷ್ಟು ಒಂದು ಹತ್ರದಲ್ಲಿ ಭಾವನೆಯಲ್ಲಿ ಇದೆ. ಮೂರು ದಿನ ಒಂದು ತೊಟ್ಟೆಯಲ್ಲಿ ಆ ಬಿಸಿ ಅಡಿಗೆ ಹಾಕಿದ್ ಹಾಳಾಗ್ತಿದೆ. ಆದ್ರೆ ಅದು ಹಾಳಾಗಲಿಲ್ಲ, ಒಂದೇ ಚೂರು ಹಾಳಾಗಲಿ ದುರ್ವಾಸನೆ ಆಗಲಿ ಏನೂ ಇರಲಿಲ್ಲ. ಮನೆಯವರೆಲ್ಲರೂ ತಿಂದಿದ್ದಾರೆ ಅದೇ ಪ್ರಸಾದನ. ಮೂರು ದಿನ ಬಿಟ್ಟು ಆ ಅಗೇಲ ಸೇವೆ ಅನ್ನುವಂಥ ಮಹತ್ವ ಸಾಯೋ ತನಕ ನಮಗೆ ಅದು ಮಾತ್ರ ಎರಡು ಉಪಯೋಗ ಬರೋದು, ಮತ್ತೆ ಯಾವುದು ಬರೋದಿಲ್ಲ. ನನ್ನ ಪ್ರಕಾರ ಅಲ್ಲಿ ಸಹ ಅಜ್ಜ ಒಂದು ವಿಚಾರ ತಿಳಿಸಿದ್ರು, ಕೆಲಸ ಮಾಡು, ಕೆಲಸ ಮಾಡಿದ್ದಕ್ಕೆ ಮಾತ್ರ ನಿನ್ನ ಸಂಬಳ ತಕ್ಕೋ ಅಂತೇಳಿ. ಅದೇ ರೀತಿ ಅಜ್ಜನಿಗೆ ಪ್ರಿಯವಾದದ್ದು ಅಗೇಲು ಸೇವೆ ಅಂತೇಳಿ ಎಲ್ಲ ಕಡೆ ಹೇಳ್ತಾರೆ. ಆದರೆ ಅಗೇಲು ಸೇವೆ ಮಹತ್ವ ನನಗೆ ತಿಳಿದ ಪ್ರಕಾರ ನಾನು ಹೇಳ್ಕೊಂಡು ಹೋಗ್ತೇನೆ. ಮನುಷ್ಯನಿಗೆ ಬೇಕಾಗಿರೋದು ಆಸ್ತಿ, ಅಂತಸ್ತು, ಈ ಬಂಗಾರ ಅಲ್ಲ, ಬೇಕಾಗಿರೋದು ಬಟ್ಟೆಗೆ ಹಾಕೊಳ್ಳಿಕ್ಕೆ ಬಟ್ಟೆ, ತಿನ್ನಲಿಕ್ಕೆ ಅನ್ನ. ಅಜ್ಜನ ಕಥೆಯಲ್ಲಿ ನೀವು ಕೇಳಿದ ಪ್ರಕಾರ ಕುತ್ತಾರ ಸೀಮೆಯಲ್ಲಿ ಅವನು ಮಾಯ ಆಗುವ ಹೊತ್ತಿನಲ್ಲಿ ಕೆಲವು ಕಥೆಗಳಿದೆ ಅಂತ ಹೇಳಿದೆ. ಕಥೆಗಳು ಅದಕ್ಕೆ ನಿರ್ದಿಷ್ಟವಾದ ಮಾಹಿತಿಗಳಿಲ್ಲ, ಆದರೆ ಒಂದು ಹಿರಿಯರು ಹೇಳ್ಕೊಂಡು ಬಂದಂತೆ ನಾವು ಅದನ್ನು ಅನುಸರಿಸ್ಕೋ ಬರ್ತಿದ್ದೇವೆ. ಅವನು ಅಂಡಿಗೆ ಕುಂಟುದಂತೆ, ಬಂಜಿಗೆ ನುಪ್ಪುದಂತೆ ಅಂತೇಳಿ ಒಂದು ತುಳು ಅಲ್ಲಿ ಉಂಟು. ಅಂಡಿಗೆ ಕುಂಟುದಂತೆ ಅಂತ ಹೇಳಿದೆ, ಹಾಕೊಳ್ಳಿಕ್ಕೆ ಬಟ್ಟೆ ಇರುವುದಿಲ್ಲ, ತಿನ್ನಲಿಕ್ಕೆ ಅನ್ನ ಇರುವುದಿಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಎರಡೇ, ಒಂದು ಬಟ್ಟೆ, ಮಾನ ಮುಚ್ಚಿಕೊಳ್ಳಿಕ್ಕೆ ಒಂದು ಬಟ್ಟೆ, ತಿನ್ನಲಿಕ್ಕೆ ಒಂದು ಅನ್ನ. ಸಾಯೋ ತನಕ ನಮಗೆ ಅದು ಮಾತ್ರ ಎರಡು ಉಪಯೋಗ ಬರೋದು, ಮತ್ತೆ ಯಾವುದು ಬರೋದಿಲ್ಲ. ನನ್ನ ಪ್ರಕಾರ ಆಸ್ತಿ ಅಂತಸ್ತು ಅಂತೇಳಿ ಹೊಡ್ಕೊಳ್ಳೋರಿಗೆ ಇದೊಂದು ಧರ್ಮ ಉಳಿಸ್ಬೇಕಂತೇಳಿ ಬಂದಂಥ ಕಲಿಯುಗದ ಮಹಾತ್ಮೆ ಅಂತೇಳಿ ಇದೆ. ಅದಕ್ಕೋಸ್ಕರ ಜನನ ತಾಳಿದಂಥ ಶಕ್ತಿಮಾಯ. ಅದರ ಪ್ರಕಾರ ಅಗೆಲು ಸೇವೆ ಅಂತ ಹೇಳಿದರೆ ಅಜ್ಜನಿಗೆ ಆ ಹೊತ್ತಿನಲ್ಲಿ ಹಾಕೊಳ್ಳಿಕ್ಕೆ ಬಟ್ಟೆ ಇರುವುದಿಲ್ಲ. ಅವನ ಊರು ನಾಶ ಆಗಿ ಅಪ್ಪ ಅಮ್ಮ ಸತ್ತು ಹೋದ್ಮೇಲೆ ಅವನು ಒಂದು ದಾರಿಯ ಮಧ್ಯದಲ್ಲಿ ಬಿದ್ದಿರ್ತಾನೆ ಅಂತ ಹೇಳಿದರೆ, ದಾರಿ ಮಧ್ಯೆ ಬಿದ್ದಾಗ ಅವನ ಮೈರಕ್ಕೆ ಬೈದೆದಿ ಅಂಥೇಳಿ ಬರ್ತಾರೆ ಕಳ್ಳು ಮಾರ್ಕೊಂಡು. ಕಳ್ಳು ಮಾರ್ಕೊಂಡು ಬರುವಾಗ ಅವನು ಒಂದು ಮಗು ಅಳ್ತದೆ, ಒಂದ್ಸಲ ನಗ್ತದೆ, ಒಂದ್ಸಲ ಅಳ್ತದೆ, ಒಂದ್ಸಲ ನಗ್ತದೆ. ಅದೇ ರೀತಿ ಅದರಲ್ಲಿ ಒಂದು ವಿಚಾರ ಉಂಟು ನೋಡಿ. ಜೀವನ ಅಂದರೆ ಖುಷಿ ಮತ್ತು ಬೇಜಾರು ಎರಡು ಬರ್ತದೆ. ಈಗ ಅದು ಹುಡುಗರು ಹೇಗಂತ ಹೇಳಿದರೆ, ಬೇಜಾರು ಬಂದು ಕೂಡಲೇ ಸೀದಾ ನೇಣು ಹಾಕ್ಕೊಂಡು ಹೋಗ್ತಾರೆ, ಖುಷಿ ಬಂದಾಗ ಹಾರ್ಟ್ ಫೇಲ್ ಆಗಿ ಸಾಯ್ತಾರೆ. ಅದಕ್ಕೋಸ್ಕರ ಯಾವುದೇ ಆಗಲಿ, ಖುಷಿಯಾಗಲಿ ಬೇಜಾರಾಗಲಿ, ಅದನ್ನು ನಾವು ಸಮರ್ಥನೆ ಮಾಡಿ ಅದರ ಬಗ್ಗೆ ವಿಚಾರ ಮಾಡ್ಕೊಂಡು ಹೋದರೆ ಮಾತ್ರ ಜೀವನ ಅನ್ನೋದು ಅದರಲ್ಲಿ ತೋರಿಸಿದ್ರು. ಒಂದು ವಿಚಾರ. ಎರಡನೇ ವಿಚಾರ, ಆವಾಗ ಆ ಅಮ್ಮ ಅಮ್ಮ ಅನ್ನೋ ಸ್ಥಾನಕ್ಕೆ ಎಷ್ಟು ಮಹತ್ವ ಅಂತ ನೋಡಿ. ನಾವು ದೇವಿಗೆ ಅಮ್ಮ ಅಂತ ಹೇಳ್ತೇವೆ, ಎಲ್ಲ ದೇವಿಗಳನ್ನು ಅಮ್ಮ ಅಂತೇಳಿ. ಅಮ್ಮ ಅಂತೇಳಿ ಸ್ತ್ರೀಶಕ್ತಿ, ಸ್ತ್ರೀಶಕ್ತಿ ಯಾವ ಕಾಲದಲ್ಲೂ ಮಹತ್ವ ಕೊಟ್ಟರು. ಆ ಅಮ್ಮ ಅನ್ನುವಂಥ ಶಕ್ತಿ ಆ ಬಟ್ಟೆ ಕೊಟ್ಟರು ಅವರಿಗೆ. ಆಮೇಲೆ ಊಟ ಮಾಡಲಿಕ್ಕೆ ಅಜ್ಜ ಕೇಳ್ತಾರೆ, ನನಗೆ ಮಾಡಲಿಕ್ಕೆ ಕೆಲಸ ಕೊಡು, ತಿನ್ನಲಿಕ್ಕೆ ಊಟ ಕೊಡು ಅಂತೇಳಿ. ಅದೇ ಪ್ರಕಾರ ಅಲ್ಲಿ ಸಹ ಒಂದು ವಿಚಾರ ಉಂಟು ನೋಡಿ. ನಾವೆಲ್ಲ ಎಂದ್ಕೊಳ್ತೇವೆ ಫ್ರೀಯಾಗಿ ಸಿಗಲಿ ಅಂತೇಳಿ ನಾವು ಹೇಳ್ತೇವೆ. ಈ ಗೌರ್ಮೆಂಟಿಗೆ ಈಗ ದೂರ್ತೇವೆ ನಾವು, ಪೆಟ್ರೋಲಿಗೆ ಅಷ್ಟು ಮಾಡಿದ್ವಿ, ಇಷ್ಟು ಮಾಡಿದ್ವಿ, ಹಾಗೆ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಎಲ್ಲ ಫ್ರೀಯಾಗಿ ಬರಲಿ ಅಂತೇಳಿ ನಾವು ಕೂತು ತಿಂತೇವೆ ಅಂತೇಳಿ. ಅಲ್ಲಿ ಸಹ ಅಜ್ಜ ಒಂದು ವಿಚಾರ ತಿಳಿಸಿದ್ರು, ಕೆಲಸ ಮಾಡು, ಕೆಲಸ ಮಾಡಿದ್ದಕ್ಕೆ ಮಾತ್ರ ನಿನ್ನ ಸಂಬಳ ತಕ್ಕು ಅಂತೇಳಿ. ಆದರೆ ಸಂಬಳ ಕೇಳಲಿಲ್ಲ, ಹೊಟ್ಟೆಗೆ ಅನ್ನ ಕೇಳಿದ್ರು. ಅದೇ ಪ್ರಕಾರ ಇಲ್ಲ ವಿಚಾರ ಆಯಿತು, ಆ ಅಮ್ಮ ಅವರಿಗೆ ಕೆಲಸ ಕೊಟ್ಟರು, ಮೈದಕ್ಕೆ ಬೈದದ್ದು ಕೆಲಸ ಕೊಟ್ಟರು. ಕೆಲಸ ಕೊಟ್ಟಾದ್ಮೇಲೆ ಕಳ್ಳ ಅಂತ ಹೇಳ್ತೇವೆ ನಾವು, ಶೇಂದಿ ಅಂತ ಹೇಳ್ತೇವೆ ನಿಮ್ಮ ಕನ್ನಡದಲ್ಲಿ. ಕೆಲವು ನೀರ ಏನು ಅಂತ ಈಗ ಹೊಸದಾಗಿ ಶುರು ಮಾಡಿದ್ದಾರೆ. ಅದೇ ಪ್ರಕಾರ ಅದನ್ನು ಮಾರಲಿಕ್ಕೆ ಹೋಗ್ತಾರೆ, ಎಂಟು ದಿನ ಆದರೂ ಅದನ್ನು ಮಾರಿ ಖಾಲಿ ಆಗುವುದಿಲ್ಲ. ಅಜ್ಜ ಮಾರಿದ ಅಕ್ಷಯ ಪಾತ್ರೆಯಾಗಿ ತುಂಬತೇ ಇರ್ತದೆ. ಅದಕ್ಕೆ ಅವರು ಅಮ್ಮ ಒಂದು ಹರಕೆ ಹೊತ್ಕೊಳ್ತಾರೆ ಕದ್ರಿ ಮಂಜುನಾಥ ದೇವರಿಗೆ. ಏಳು ಅದು ತುಳುವಲ್ಲಿ ಏಳು ಪುದ್ಯದ ಅದು ಕೊರ್ಪೆ ಅಂತೇಳಿ ಅಂತೇಳಿ ಏಳು ಜನ ಹೊರುವಷ್ಟು ಹರಕೆಯನ್ನು ನಾನು ಕೊಡ್ತೇನೆ ಅಂತೇಳಿ. ಅದೇ ಪ್ರಕಾರ ಏಳು ಜನ ಹರಕೆ ಹೊರಬೇಕಾದ್ರೆ ನಾನು ಇದನ್ನು ತುಣುಕಾಗಿ ಹೇಳ್ತಿದ್ದೇನೆ, ಕತೆ ದೊಡ್ಡದಿದೆ, ಸಣ್ಣದಾಗಿ ಮಾಡ್ತಿದ್ದೇನೆ ಸಮಯ. ಅದನ್ನು ತಗೊಂಡು ಅವ್ರು ಹೊರಡ್ತಾರೆ. ಹೊರಡುವಾಗ ಅಮ್ಮ ಹೇಳ್ತಾರೆ, ಅಮ್ಮನಿಗೆ ಹೇಳ್ತಾರೆ, ಅಮ್ಮ ಏಳು ಜನ ತುಂಬನ ಪುದೇನ ಯಾನು ತುಂಬುವೆ ಆ್ಯಂಡ್ ಎಂಕೊಂಜೀರ ಅಟಿ ಒಣಸು ಪಾಡು ಹೊಡ್ಪ. ಏಳು ಜನ ತಿಂಪಿನಾತ ಬಂಗಡೆ, ಏಳು ಜನ ತಿಂಪಿನಾತ ಉಪ್ಪು, ಏಳು ಜನ ತಿಂಪಿ ಪರ್ಪಿನಾತ ಕಲಿ, ಈ ತೆಂಗು ಕೊರ್ನೊಂದಾಣ, ಏಳು ಜನ ತುಂಬನ ಪುದೇನಿ ಅನ್ನು ತುಂಬುವೆ ಅಂತ ಅನ್ಸಿತ್ತ ಪಾತ್ರೆ ಅಂತ ಹೇಳಿ ಹೇಳ್ತುಂಟು. ಅಂದರೆ ಏಳು ಜನ ತಿನ್ನುವಷ್ಟು ತಿನ್ನಸು ನನಗೆ ಕೊಟ್ಟಿದ್ರೆ ಆ ಹೊರೆಯನ್ನು ನಾನು ಒಬ್ಬನೇ ತಗೊಂಡೋಗಿ ಅಲ್ಲಿ ಹಾಕ್ತೇನೆ ಅಂತೇಳಿ. ಅದರ ಪ್ರಕಾರ ಆ ಅಗೇಲ್ ಸೇವೆಯಲ್ಲಿ ನಾವೀಗ ಏನು ಬಳಸ್ತೇವೆ ಅಂತೇಳಿ, ಅಗೇಲ್ ಸೇವೆ ದಿನ ನಾವು ಈಗ ನಾವು ಮುಳ್ಳುಗುಟ್ಟೆ ಕ್ಷೇತ್ರದಲ್ಲಿ ಏನು ಮಾಡ್ತೇವೆ ಅಂತೇಳಿದರೆ, ಪ್ರತಿಯೊಂದು ವ್ಯಕ್ತಿ ಅವನು ಹೇಳಿದಂಥ ಹರಕೆಯ ಪ್ರಕಾರ ಆ ಹರಕೆ ಆದ ಮೇಲೆ ಮಾತ್ರ ನಾನು ಅಗೇಲ್ ಸೇವೆ ತಗೊಳ್ತೇನೆ. ಅದಕ್ಕಿಂತ ಮುಂಚೆ ನಾನು ತಗೊಳ್ಳೋದಿಲ್ಲ, ಭಾರಿ ಕಮ್ಮಿ. ಅಂದರೆ ಆ ಭಕ್ತರು ನಮ್ಮ ಆಶೆಯ ಪ್ರಕಾರ ಅವರಿಗೊಂದು ಖುಷಿಯಲ್ಲಿ, ಕೆಲವರಿಗೆ ಖುಷಿಯಲ್ಲಿ ಬಳಸ್ತಾರೆ, ಅಜ್ಜನಿಗೊಂದು ನಮ್ಮ ಲೆಕ್ಕದಲ್ಲಿ ಊಟ ಅಂತೇಳಿ ಖುಷಿಯಲ್ಲಿ ಬಳಸ್ತಾರೆ, ಅಂಥವ್ರಿಗೆ ತಗೊಳ್ತೇನೆ. ಹರಕೆಗಾಗಿ ಹರಕೆಗೋಸ್ಕರ ಆದರೆ ಹರಕೆ ಆಗದೆ ನಾನು ಅಗೇಲ್ ಸೇವೆ ಬಳಸಲಿಕ್ಕೆ ಬಿಡೋದಿಲ್ಲ. ನಂದು ಮತ್ತು ಅಜ್ಜನಿಗೂ ನಾನು ಅಂತೇಳಿ ನಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗೆ ಶಕ್ತಿ ಇದ್ದಾಗಲ್ಲ ಅಂದರೆ ಅಷ್ಟು ಒಂದು ಹತ್ರದಲ್ಲಿ ಭಾವನೆಯಲ್ಲಿ ಇದ್ದೇನೆ. ಅದೇ ಪ್ರಕಾರ ನಾವೀಗ ಅಗೇಲ್ ಸೇವೆ ದಿನ ಶುರುವಿಗೆ ತಡಪೆ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಏನು ಹೇಳ್ತಾರಂತ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಗೆರ್ಸಿ ಅನ್ನೋ ಹೇಳ್ತಾರೆ ಕುಂದ ಪ್ರಾಚೆ, ಅದಕ್ಕೆ ಅದರಲ್ಲಿ ಎಲೆ ಬಳಸು, ಬಾಳೆ ಎಲೆ. ಬಾಳೆ ಎಲೆ ಹಾಕಿದ ಮೇಲೆ ಅದಕ್ಕೆ ನಾವು ಉಪ್ಪಿನಕಾಯಿ ಹಾಕ್ತೇವೆ. ಉಪ್ಪಿನಕಾಯಿ ಶಾಸ್ತ್ರ ಪ್ರಕಾರ
ಎಲೆಯ ತುದಿಗೆ ಸುರುಗಿ ನಾವು ಉಪ್ಪಿನಕಾಯಿ ಹಾಕಬೇಕು ಉಪ್ಪಿನಕಾಯಿ ಅದರ ಮೇಲೆ ಕೊಚ್ಚಲಕ್ಕಿ ಅನ್ನ ಕೊಚ್ಚಲಕ್ಕಿ ಅನ್ನ ಮೀನ್ ಸಾರ್ ಅಂದ್ರೆ ತೇಡೆ ಮೀನು ಬಂಗಡೆ ಮೀನು ಎರಡು ಮೀನಲ್ಲಿ ಯಾವುದಾದರೂ ನಮಗೆ ಅಂತ ಹೇಳಿದ್ರೆ ಎಲ್ಲ ಹೊತ್ತಿನಲ್ಲಿ ಎಲ್ಲ ಮೀನುಗಳು ಸಿಗುವುದಿಲ್ಲ ಅದಕ್ಕೋಸ್ಕರ ಬಂಗಡೆ ಇಲ್ಲ ತೇಡೆ ಎರಡು ಮೀನ್ ಸಾರ್ ಅದರಲ್ಲಿ ಯಾವುದಾದರೂ ಒಂದು ಬಗೆ ಅದು ಸಾರ್ ಅದರ ಮೇಲೆ ಊರಿನ ಕೋಳಿ ಊರಿದ ಕೋಳಿಯ ಪಲ್ಯ ಅದನ್ನು ಹಾಕ್ತೇವೆ ಅದರ ಮೇಲೆ ಚಕ್ಕುಲಿ ಬೀಡ ಮೊಟ್ಟೆ ಮೊಟ್ಟೆ ಇರ್ತೇವೆ ಹಾಗೆ ಶೇಂದಿ ಮತ್ತೆ ನೀವು ಏನು ಲಿಕ್ಕರ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅಸರ್ ಅಂತ ಹೇಳ್ತೀವಿ ತುಳುವಲ್ಲಿ ಅದು ಎಲ್ಲ ಹಾಕಿ ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಕೇಳ್ತೇವೆ ಏನೇನು ಮಾಡಿದಾರ ಅಂತ ಯಾವ ವಿಚಾರಕ್ಕೆ ಮಾಡಿದಾರ ಅಂತ ಇದು ವಿಚಾರ ಯಾಕೆ ಮಾಡ್ತಿದ್ರು ಅಂತ ಹೇಳಿ ಎಲ್ಲ ಕಡೆ ಸಾಮಾನ್ಯವಾಗಿ ನಾವು ಏನು ಚಾಕ್ರಿಯವರು ವರ್ಗದವರು ಏನಿರ್ತಾರೆ ಅವರು ತಟ್ಟೆಗೆ ಹಾಕಿ ಕೊಡ್ತಾರೆ ಅದೊಂದು ನಮ್ಮ ಪ್ರಸಾದ ಅಂತೇಳಿ ನಾವು ತಗೊಳ್ತೇವೆ ಆದರೆ ಈ ಈ ಒಂದು ಪದ್ಧತಿ ಯಾಕೆ ಮಾಡಿದ್ರು ಅಂತೇಳಿ ನಾವು ಅಜ್ಜನಿಗೆ ಬಳಸಿದಾಗ ಅವರಿಗೊಂದು ನಮ್ಮ ವ್ಯಕ್ತಿತ್ವ ಇರ್ತದೆ ಅವರಿಗೊಂದು ಆಸೆ ಇರ್ತದೆ ಅಜ್ಜನಿಗೆ ನಾವು ಬಡಿಸಬೇಕು ಅಂತೇಳಿ ಅದರ ಪ್ರಕಾರ ಅದನ್ನು ಮಾಡ್ಕೊಂಡು ಹೋಗ್ತೇವೆ ಅದರ ಮೇಲೆ ಅದಕ್ಕೆ ಧೂಪ ಸೇವೆ ಆಗ್ತದೆ ಆಮೇಲೆ ನಾವು ಇದು ತೆಂಗಿನಕಾಯಿ ಇದರಲ್ಲಿ ಇದು ಮಾಡ್ತೇವೆ ಅದಕ್ಕೆ ಗರಿಯಲ್ಲಿ ಒಂದು ದ್ಯೂಟಿಗೆ ಅಂತ ಹೇಳ್ತೇವೆ ಕನ್ನಡದಲ್ಲಿ ಅದಕ್ಕೆ ವಿಚಾರ ಗೊತ್ತಿಲ್ಲ ದೂಟಿಗೆ ಅಂತ ಹೇಳ್ತೇವೆ ಅದನ್ನು ನಾವು ತೋರಿಸ್ತೇವೆ ಅದಕ್ಕೆ ಅದರ ಮೇಲೆ ಗಡುವಲ್ಲಿ ಎಲ್ಲ ದೇವಿಗೆ ನಮ್ಮ ಇಲ್ಲಿ ನಾಗದೇವರಿದ್ದಾರೆ ಹಾಗೆ ಮಂತ್ರದೇವತೆ ಚಾಮುಂಡಿ ಗುಳಿಗ ಇವರಿಗೆಲ್ಲರಿಗೂ ಆರಾಧನೆ ಆಗ್ತದೆ ಆರಾಧನೆ ಅಂದರೆ ಪೂಜೆ ಆಗ್ತದೆ ಪೂಜೆ ಆಗಿ ಆದಮೇಲೆ ಅದನ್ನು ಯಾರೆಲ್ಲ ಬಂದಿರ್ತಾರೆ ಯಾರೆಲ್ಲ ಹರಕೆ ಹೇಳಿರ್ತಾರೆ ಅವರಿಗೆ ಅದನ್ನು ಪ್ರಸಾದ ರೂಪದಲ್ಲಿ ತಗೊಂಡು ಹೋಗ್ಲಿಕ್ಕೆ ಮನೆಯಲ್ಲಿ ಎಲ್ಲರಿಗೂ ತಿನ್ನಲಿಕ್ಕೆ ಇದರಲ್ಲೊಂದು ಪವಾಡ ಹೇಳ್ತೇನೆ ಒಬ್ಬರು ಅಗೇಲ್ ಸೇವೆ ಕೊಟ್ಟರು ಕೊಟ್ಟಾದಮೇಲೆ ಪ್ರಸಾದನ ಅವರು ಬಿಟ್ಟೋಗಿದ್ದಾರೆ ಮರೆತು ಅದು ಇಲ್ಲೊಂದು ಕುರ್ಚಿಯಲ್ಲೇ ಇತ್ತು ಇದು ಎಂತಾಗಿದೆ ಅಂದರೆ ಯಾರು ನೋಡಲಿಲ್ಲ ಆ ವಿಚಾರನ ಅವರು ಮೂರು ದಿನ ಬಿಟ್ಟು ಬಂದು ಕೇಳಿದರು ನಮ್ದೊಂದು ಅಗೇಲ್ ನಾವು ಇಲ್ಲೇ ಬಿಟ್ಟೋಗಿದ್ದೇವೆ ಎಲ್ಲಿ ಹುಡುಕಿದ್ರೆ ಸಿಗಲಿಲ್ಲ ಅಂತೇಳಿ ಮೂರು ದಿನ ಬಿಟ್ಟು ಅದೇನು ದೋಷ ಉಂಟಾ ಅಂತೇಳಿ ಅದಕ್ಕೆ ನನಗೆ ನಾನು ಅಜ್ಜ ಅಂತ ಕೇಳಿ ತೋರಿಸಿದ್ರು ನಂಗೆ ಇಲ್ಲಿ ಉಂಟು ಅಂತೇಳಿ ಆ ಕುರ್ಚಿನ ಯಾರು ಮುಟ್ಟಲಿಲ್ಲ ಮೂರು ದಿನ ಆ ಕುರ್ಚಿನ ಯಾರು ಮುಟ್ಟಲಿಲ್ಲ ಅದನ್ನು ತೆಗೊಂಡು ನೋಡಿದ್ರು ನೋಡುವಾಗ ಮೂರು ದಿನ ಒಂದು ತೊಟ್ಟೆಯಲ್ಲಿ ಆ ಬಿಸಿ ಅಡುಗೆ ಹಾಕಿದ್ದು ಹಾಳಾಗ್ತದೆ ಆದರೆ ಅದು ಹಾಳಾಗಲಿಲ್ಲ ಒಂದೇ ಚೂರು ಹಾಳಾಗಲಿ ದುರ್ವಾಸನೆ ಆಗಲಿ ಏನೂ ಇರಲಿಲ್ಲ ಮನೆಯವರೆಲ್ಲರೂ ತಿಂದಿದ್ದಾರೆ ಅದೇ ಪ್ರಸಾದನ ಮೂರು ದಿನ ಬಿಟ್ಟು ಆ ಅಗೇಲ್ ಸೇವೆ ಅನ್ನುವಂಥ ಮಹತ್ವನ ಅದಾದಮೇಲೆ ಅಗೇಲ್ ಸೇವೆದ ವಿಚಾರ ಈಗ ನಾನು ಹೇಳಿದಾಗೆ ಎಲ್ಲದೂ ಆಗ್ತದೆ ಅದರ ಪ್ರಕಾರ ಇಲ್ಲಿ ಕೊನೆಗೆ ಇಲ್ಲಿ ಬಂದು ಅಜ್ಜನಿಗೆ ಧೂಪ ಎಲ್ಲ ತೋರಿಸಿದ ಮೇಲೆ ಅಜ್ಜನಿಗೆ ಮನೆಯವರೊಂದು ಹಾಕ್ತಾರೆ ಅದನ್ನು ಇಲ್ಲಿ ಮನೆಯೊಳಗೆಲ್ಲ ಅದಾದಮೇಲೆ ಇಲ್ಲಿ ಬಡಿಸಿದ್ದನ್ನು ಮನೆಗೆ ತಗೊಂಡು ಹೋಗ್ಲಿಕ್ಕೆ ಯಾರು ಬಳಸ್ತಾರೆ ಅವರು ಆಮೇಲೆ ಬಂದವರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಆಗ್ತದೆ ಅಂದರೆ ಕೋಳಿ ಪದಾರ್ಥ ವೆಜ್ ಊಟ ಮಾಡು ಅಂದರೆ ಬ್ರಾಹ್ಮಣರು ಕೆಲವರು ಕೊಡ್ತಾರೆ ಅಂದರೆ ಅವರ ಪದ್ಧತಿ ಪ್ರಕಾರ ಅವರಿಗೆ ಮೀನು ಕೋಳಿ ಮಾಂಸ ಮುಟ್ಟುವಾಗಿಲ್ಲ ಅದು ಅವರಿಗೋಸ್ಕರ ನಾವು ಎಳ್ನೀರು ಕೊಡ್ತೇವೆ ಎಳ್ನೀರು ಫಲತಾಂಬೂಲ ಅದರಲ್ಲಿಟ್ಟು ಆ ಪ್ರಸಾದದ ರೂಪದಲ್ಲಿ ಅವರು ಅದು ಕೊಡ್ತೇವೆ ನಾವು ಬ್ರಾಹ್ಮಣ ಸಮುದಾಯ ಅಥವಾ ಈ ಮೀನು ಕೋಳಿ ಅಂತೇಳಿ ಮಾಂಸಗಳನ್ನು ಯಾರು ತಿನ್ನೋದಿಲ್ಲವೋ ಅವರಿಗೆ ಆ ರೀತಿಯಲ್ಲಿ ಮಾಡ್ತೇವೆ ಇದೀಗ ಈಗ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ಆ ದೇವರ ಅನುಗ್ರಹದಲ್ಲಿ ಎಲ್ಲರಿಗೂ ಪ್ರತಿ ಮಂಗಳವಾರ ಶುಕ್ರವಾರ ಆದಿತ್ಯವಾರ ಪ್ರಶ್ನಾ ದಿನಗಳನ್ನು ನಾವು ಇರ್ತೇವೆ ಇಲ್ಲಿ ಯಾಕಂದರೆ ಬಾಕಿ ದಿನ ತುಂಬ ಜನಗಳ ಸಂದಣಿ ಜಾಸ್ತಿ ಇರಲಿಕ್ಕೆ ಹೋಗಿ ನಾವು ಅದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡಿ ಕೊಡ್ತಾ ಇದ್ದೇವೆ ಅದರ ಮೇಲೆ ಪ್ರತಿ ಆದಿತ್ಯವಾರ ಅನ್ನ ಸಂತರ್ಪಣೆ ಆಗ್ತದೆ ಅನ್ನ ಸಂತರ್ಪಣೆಗೆ ನಾವು ಅಂದರೆ ಕೆಲವು ದಾನಿಗಳು ಅಕ್ಕಿ ಕೊಡ್ತಾರೆ ಕೆಲವರು ಈ ತರಕಾರಿಗಳನ್ನು ಕೊಡ್ತಾರೆ ಹೀಗೆ ಅಂದರೆ ಅವರು ಕೊಡಲಿಕ್ಕೆ ಕೊಡದೇ ಇಲ್ಲ ಅದನ್ನು ನಾವು ನಮ್ಮ ಇದು ಮಾಡೋದಿಲ್ಲ ಪ್ರೋತ್ಸಾಹ ಅವ್ರು ಕೊಟ್ಟರೆ ನಾವು ದೇವರ ಕಾಣಿಕೆ ರೂಪದಲ್ಲಿ ತಗೊಳ್ತೇವೆ ಅದಕ್ಕೋಸ್ಕರ ನಾವಾಗಿ ಹೋಗಿ ಕೇಳಿ ಅಥವಾ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ನಮ್ಮ ನಾನಾಗಲಿ ನಮ್ಮ ಚಾಕ್ರಿ ವರ್ಗದವರಾಗಲಿ ಕೇಳೋದಿಲ್ಲ ಯಾಕಂತ ಹೇಳಿದರೆ ನಾವೀಗ ಈಗ ಹೇಗಾಗಿದೆ ಅಂತ ಹೇಳಿದರೆ ಒಂದು ದೇವರ ವಿಗ್ರಹದಲ್ಲಿ ಸಮೇತ ಕೆಳಗೆ ದಾನಿಗಳ ಹೆಸರು ಹಾಕುವ ಪರಿಸ್ಥಿತಿ ಬಂದಿದೆ ಅಂದರೆ ಹೆಸರು ದೇವರ ಮೇಲೆ ಭಕ್ತಿ ಅಲ್ಲ ಖಾಲಿ ನಮ್ಮ ಒಂದು ಫೇಮಿಗೋಸ್ಕರ ಒಂದು ಹೆಸರಿಗೋಸ್ಕರ ದಾನಿಗಳು ಬರ್ತಿದ್ದಾರೆ ಅದಕ್ಕೋಸ್ಕರ ಅಂತ ಕೊಟ್ಟಾಗ ಒಂದು ಬಿಸ್ನೆಸ್ ಥರ ಆಗ್ತದೆ ಅದಕ್ಕೋಸ್ಕರ ನಾವು ಇಲ್ಲಿ ಕೊಡುವಂಥ ದಾನಿಗಳು ಕೊಟ್ಟರೆ ಆ ದೇವರಿಗೆ ಆ ಕೊಟ್ಟಂಥ ವ್ಯಕ್ತಿಗೆ ಶಕ್ತಿಗೆ ಮತ್ತು ವ್ಯಕ್ತಿಗೆ ಮಾತ್ರ ಗೊತ್ತಾಗ್ತದೆ ಬಿಟ್ಟು ಪ್ರಚಾರಕ್ಕಾಗಿ ನಾವು ಅದನ್ನು ಒಂದು ಏನು ಹೇಳೋದು ಪ್ರಚಾರ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಇದು ನಮ್ಮ ಈ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ದಾರೆ ಅವರ ಕಷ್ಟಗಳನ್ನು ಅಜ್ಜ ಬೆಳಿಗ್ಗೆ ಹೇಳಿದ್ದನ್ನು ಸಂಜೆಗೆ ಸಂಜೆ ಹೇಳಿದ್ದನ್ನು ಬೆಳಿಗ್ಗೆಗೆ ಈ ರೀತಿಯಲ್ಲಿ ನಿವಾರಣೆ ಮಾಡ್ಕೊಂಡ್ಬರ್ತಿದ್ದಾನೆ ಎಷ್ಟೋ ಜನದ ಹಣ ಬರೆದಿದ್ದದ್ದು ಹಣ ಬಂದಿದೆ ಎಷ್ಟೋ ಜನರಿಗೆ ಹಣದ ಆಸೆಯೇ ಬಿಟ್ಟು ಹೋದವರು ಆ ಹಣ ಅವರಾಗಿ ತಂದು ವಾಪಸ್ ಕೊಟ್ಟೋಗಿದೆ ಅಜ್ಜನಿಗೆ ಪ್ರಾರ್ಥನೆ ಮಾಡಿಕೊಟ್ಟ ಹಾಗೆ ಎಷ್ಟೋ ಜನಕ್ಕೆ ಜಾಗದ್ದು ತುಂಬ ಕಿರಿಕಿರಿ ಇದ್ದವರು ಅಣ್ಣ ತಮ್ಮ ಒಟ್ಟಾಗಿ ಅವರಿಗೆ ಬೇಕಾಗಿರುವಂಥ ಜಾಗಗಳನ್ನು ಪಾಲು ಮಾಡ್ಕೊಂಡು ಇಂಥ ತುಂಬ ವಿಶೇಷ ವಿಚಾರಗಳಾಗಿದೆ
ಶುರುವಾಗಿ 7-8 ತಿಂಗಳಲ್ಲಿ ಎಷ್ಟೋ ಜನಕ್ಕೆ ಸಂತಾನ ಭಾಗ್ಯದ ಕುರುಹುಗಳನ್ನು ತೋರಿಸಿದ್ದಾರೆ ಅಂತ ಹೇಳಿದ್ರೆ ಈಗ ಎಲ್ಲರೂ ಒಂದು 6 ತಿಂಗಳು 8 ತಿಂಗಳವರೆಲ್ಲ ಈಗ ಇದ್ದಾರೆ ಅಂದ್ರೆ ಅವರ ಒಂದು ಗರ್ಭಾವಸ್ಥೆಯಲ್ಲಿ ಇದ್ದಾರೆ ಅದೇ ರೀತಿ ಆರಾಧನೆ ಮಾಡಿದರೆ ಅಂತ ಶಕ್ತಿಯನ್ನು ನಂಬಿದ ಅಂತ ಹೇಳಿದ್ರೆ ಆ ಶಕ್ತಿ ಖಂಡಿತವಾಗಲು ನಿಮ್ಮನ್ನ ಬೆನ್ಗಾವಲಾಗಿ ಅಣ್ಣನಾಗಿ ತಮ್ಮನಾಗಿ ಸಂಸಾರದ ಹಾಗೆ ಬೆನ್ಗಾವಲಾಗಿ ನಿಲ್ತಾನೆ ಅಜ್ಜ ಅಂತ ಹೇಳಿದ್ರೆ ದೈವ ಅಲ್ಲ ಅಜ್ಜ ಎಂಕೊಂದಾವಡು ಏನೋ ನಮ್ಮಲ್ಲಿ ಹಿರಿಯರಿಗೆ ನಾವು ಹೇಳ್ತೇವಲ್ಲ ಮೊದಲಿನ ಕಾಲದಲ್ಲಿ ಅಜ್ಜ ಅಜ್ಜಿ ಅಂತ ಹೇಳ್ಕೊಳ್ತಿದ್ ಅಜ್ಜ ಎಂಕೊಂದಾವಡು ಅಜ್ಜ ಅಜ್ಜ ಎಂಕೊಂದಾವ ಇಂಚಾವಡು ಅಜ್ಜ ಅಂತ ಹೇಳಿ ದೇವರನ್ನ ಆರಾಧನೆ ಮಾಡಿ ದೈವವನ್ನ ನಂಬಿ ಆವಾಗ ನಿಮಗೆ ಆರೋಗ್ಯಕ್ಕೆ ಆರೋಗ್ಯ ಬರ್ತದೆ ನೆಮ್ಮದಿಗೆ ನೆಮ್ಮದಿ ಬರ್ತದೆ ಸುಖ ಶಾಂತಿಗಳನ್ನು ಖಂಡಿತವಾಗ್ಲೂ ಆ ಶಕ್ತಿ ಮಾಯಕ ಖಂಡಿತವಾಗ್ಲೂ ನಿಮಗೆ ತೋರಿಸಿಕೊಡ್ತಾನೆ ಅಂತ ಹೇಳಿ ಜೀವನಾಡಿ